ನಮಸ್ಕಾರ ಶಂಕರ್ ಮಹಾದೇವನ್ ಅಕಾಡೆಮಿ ಹಾಗೂ ಆಕ್ಟಿವಿಯಮ್ ಸೊಂಟಕ್ಕಿ ಗ್ಲೋಬಲ್ ಮ್ಯೂಸಿಕ್ ಫೆಸ್ಟಿವಲ್ ಎರಡು ಸಾವಿರದ ಹದಿಮೂರು ಕಳೆದ ಹದಿನೈದರಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ಇದು ಏಳನೇ ದಿನ ಒಂಬತ್ತು ದಿನಗಳ ಕಾಲ ನಗರದ ನಾನಾ ಭಾಗಗಳಲ್ಲಿ ಸಂಗೀತದ ಸವಿಯನ್ನು ಸಂಗೀತ ರಸಿಕರಿಗೆ ಒಣಪಡಿಸ್ತಾ ಇದ್ದಾರೆ ಸಂಗೀತಗಾರರು ಈ ದಿನದ ಕಾರ್ಯಕ್ರಮಕ್ಕೆ ತಮಿಳರಿಗೂ ಆತ್ಮೀಯಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಹಾಗೆ ನನ್ನ ಜೊತೆಯಲ್ಲಿ ರಶ್ಮಿ ಶೆಟ್ಟಿ ಇರ್ತಾರೆ ಈ ದಿನ ಎಂ ಡಿ ಪಲ್ಲವಿಯವರ ಎಮ್ ಡಿ ಪಲ್ಲವಿಯವರು ಕವಿಗಳ ಗಾಯನವನ್ನು ಭಾವಧಾರೆಯನ್ನು ಭಾವಗೀತೆಗಳನ್ನು ನಿಮಗಾಗಿ ಹಾರಿಸಲಿದ್ದಾರೆ ನಂತರ ಚೈತ್ರ ಸೊಂಟಕಿ ಹಾಗೂ ತೇಜಸ್ವಿನಿ ಜುಗಲ್ ಜುಗಲ್ಬಂದಿ ಗಾಯನ ಅದಾದ ನಂತರ ಕೆ ಸಿ ಜಯರಾಮ್ ಮತ್ತು ತಂಡ ಇಪ್ಪತ್ತೈದು ವಾಯ್ಲಿನ್ ಎಸೆಂಬಲ್ ಈ ಕಾರ್ಯಕ್ರಮಗಳಿರುತ್ತೆ ಕಾರ್ಯಕ್ರಮವನ್ನು ಶುರು ಮಾಡೋಣ ನಿಮ್ಮ ಅನುಮತಿಯನ್ನು ಪಡೆದು ಶುರು ಮಾಡ್ತಾಯಿದ್ದೀನಿ ಶುರು ಅಲ್ವಾ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮವನ್ನ ಶುರು ಮಾಡೋಣ ಉದ್ಘಾಟನೆ ಮೂಲಕ ಗಾಯನ ಸಮಾಜದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ ಆರ್ ವಿ ಪ್ರಸಾದ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಶ್ರೀಯುತ ಟಿ ಜಿ ನರಸಿಂಹಮೂರ್ತಿ ಅವರನ್ನ ಬರಮಾಡ್ಕೊಳ್ತಾ ಇದ್ದೀನಿ ಎಸ್ ಹಾಗೆ ಹೆಸರಾಂತ ವೇಣುವಾತಕರಾಗಿರುವಂತಹ ವಿದ್ವಾನ್ ಎಚ್ ಎಸ್ ವೇಣುಗೋಪಾಲ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರ ಚೋರಾದ ಚಪ್ಪಾಳೆಯೊಂದಿಗೆ ಶಂಕರ್ ಮಹಾದೇವನ್ ಅಕಾಡೆಮಿ ಹಾಗೂ ಆಕ್ಟಿವಿಯಂ ಪ್ರಸ್ತುತಪಡಿಸುತ್ತಿರುವಂತಹ ಸೊಂಟಕಿ ಗ್ಲೋಬಲ್ ಮ್ಯೂಸಿಕ್ ಫೆಸ್ಟಿವಲ್ ಎರಡು ಸಾವಿರದ ಹದಿಮೂರು ಇದು ಏಳನೇ ದಿನ ಇನ್ನೂ ಎರಡು ದಿನ ಈ ಸಂಗೀತ ಉತ್ಸವ ನಡೀತಾ ಇದೆ ಈ ದಿನದ ಕಾರ್ಯಕ್ರಮವನ್ನು ಚಾಲನೆ ನೀಡೋಣ ವೇದಿಕೆ ಮೇಲಿರುವ ಗಣ್ಯರಲ್ಲಿ ಮನವಿ ಜ್ಯೋತಿಯನ್ನು ಬೆಳಗೋದ್ರ ಮುಖಾಂತರ ಈ ದಿನದ ಸಂಗೀತ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಸೊಂಟಕೆ ಗ್ಲೋಬಲ್ ಮ್ಯೂಸಿಕ್ ಫೆಸ್ಟಿವಲ್ ಎರಡು ಸಾವಿರದ ಹದಿಮೂರು ಇದು ಏಳನೇ ದಿನ ಏಳನೇ ದಿನದ ಸಂಗೀತ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದಂತಹ ಗಣ್ಯರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ವೇಣುವಾದಗರಾದಂತಹ ವಿದ್ವಾನ್ ಎಚ್ ಎಸ್ ವೇಣುಗೋಪಾಲ್ ಅವರು ಈ ಸಂಗೀತೋತ್ಸವದ ಕುರಿತಾಗಿ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವೇದಿಕೆ ಬೆಲ್ಲರು ಗಣ್ಯರಾದಂಥ ನಮ್ಮ ಗಾಯನ ಸಮಾಜದ ಅಧ್ಯಕ್ಷರಾದಂಥ ಪ್ರಸಾದ್ರವರಿಗೆ ವಂದಿಸ್ತಾ ಇದ್ದೀನಿ ಅಂತೆಯೇ ಕರ್ನಾಟಕ ಸಂಗೀತ ನೃತ್ಯ ಕಾಮಿಡಿ ಅಕಾಡೆಮಿಯ ರಿಜಿಸ್ಟ್ರಾರಂಥ ನರಸಿಂಹ್ಮೂರ್ತಿಯವ್ರಿಗೆ ವಂದಿಸ್ತಾ ಇದ್ದೀನಿ ಒಂದು ಉತ್ತಮ ವಾತಾವರಣ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾಯಿದೆ ಕಲಾವಿದರೆ ಕಾರ್ಯಕ್ರಮವನ್ನು ಆಯೋಜಿಸುವಂಥ ಒಂದು ಪರಿಪಾಠ ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇದೆ ಭಾಳ ಭಾಳ ಒಳ್ಳೆಯ ಒಂದು ಬೆಳವಣಿಗೆ ರಾಜಾಶ್ರಯ ಇದ್ದ ಕಾಲದಿಂದ ಸಂಗೀತ ಸಾಹಿತ್ಯ ನೃತ್ಯ ಈ ಎಲ್ಲ ಭಾರತೀಯ ಕಲೆಗಳು ಬೆಳೆದು ಬಂದಿರೋದು ತಮಗೆ ಗೊತ್ತಿರುವಂಥ ವಿಚಾರ ಅದೆಲ್ಲ ಹೊರಟ ನಂತರ ಸರ್ಕಾರದ ಕೆಲವು ಇಲಾಖೆಗಳಿಂದ ನಮಗೆ ಸಹಾಯಗಳು ದೊರಕ್ತಾ ಇದ್ದಾವೆ ಅಂತೆಯೇ ಹೆಚ್ಚಾಗಿ ಈಗ ನಮ್ಮಂಥ ಗಾಯನ ಸಮಾಜದ ಆರ್ಗನೈಜೇಷನ್ ಅಂತ ಅನೇಕ ಸಂಸ್ಥೆಗಳು ಮತ್ತು ಸದಾ ಕಲಾವಿದರೇನೆ ಕಾರ್ಯಕ್ರಮಗಳನ್ನ ಆಯೋ ಆಯೋಜನೆ ಮಾಡ್ತಾ ಬಹಳ ಅಪರೂಪವಾದಂಥ ಕಲಾವಿದರನ್ನೆಲ್ಲ ಇಂಥ ವೇದಿಕೆಗಳಿಗೆ ಬರಮಾಡಿಕೊಂಡು ಆಸಕ್ತರಿಗೆ ಬೇರೆ ಬೇರೆ ಪ್ರಕಾರದ ಸಂಗೀತಗಳನ್ನು ಸವಿಯುವಂಥ ಅವಕಾಶವನ್ನು ಮಾಡ್ತಿರುವಂಥ ಕೆಲಸವನ್ನು ಸನ್ಮಿತ್ರ ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ ಅನೇಕ ಕಲಾವಿದರನ್ನು ಒಂದೇ ವೇದಿಕೆಯಲ್ಲಿ ನೋಡುವಂಥ ಒಂದು ಅದ್ಭುತವಾದ ಅವಕಾಶವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದೊಂದು ಶ್ಲಾಘನೀಯವಾದಂಥ ಕೆಲಸ ಕಲಾವಿದರು ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತೆಯೇ ಕಲಾಭಿಮಾನಿಗಳು ಕೂಡ ಈ ಇಂತಹ ಕಾರ್ಯಕ್ರಮಕ್ಕೆ ಜೋಡಿಸಿ ಆನಂದ ಪಡಬೇಕು ಕರ್ನಾಟಕ ನಿಜಕ್ಕೂ ನಾವು ಈಗಷ್ಟೇ ಮಾತಾಡ್ತಾ ಇದ್ವಿ ಒಂದು ಸೌಜನ್ಯಕ್ಕೆ ಹೆಸರಾದಂಥ ಒಂದು ನಾಡು ಕಲೆ ನಮ್ಮ ಸನಾತನ ಕಲೆಗಳನ್ನೆಲ್ಲ ಬೆಳೆಸ್ತಾ ಇರುವಂಥ ದಿಶೆಯಲ್ಲಿ ಕರ್ನಾಟಕದಲ್ಲಿ ಉತ್ತಮವಾದ ಕಾರ್ಯಗಳು ನಡೀತಾ ಇದ್ದಾವೆ ಇಂತಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಕಲಾವಿದರು ಬಂದು ಬೇರೊಬ್ಬ ಕಲಾವಿದರನ್ನ ಇನ್ನೊಬ್ಬ ಕಲಾವಿದರ ನೋಡೋದಿದೆಯಲ್ಲ ಅದೇ ಒಂದು ಆನಂದ ಅದು ಜಾಸ್ತಿ ಬೆಳೀಬೇಕಾಗಿದೆ ಈ ನಿಟ್ಟಿನಲ್ಲಿ ಏನು ನಮ್ಮ ಪ್ರಕಾಶ್ರವರ ಸುಂಟಕಿ ಅಕಾಡೆಮಿ ಏನು ಇದೆ ಈ ಕೆಲಸಕ್ಕೆ ನಾನು ಅವ್ರನ್ನ ಬಹಳ ಮನಸಾರ ಅಭಿನಂದಿಸ್ತೀನಿ ಇಂಥ ಹೆಚ್ಚು ಹೆಚ್ಚು ಕೆಲಸಗಳು ಅವರಿಂದ ನಡೆಯಲಿ ಅಂತೆಯೇ ಕಲಾವಿದರು ಕೂಡ ತಮ್ಮ ಸಹಕಾರವನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನನ್ನನ್ನು ಕರೆದಿದ್ದಾರೆ ಅನಂತ ಧನ್ಯವಾದಗಳು ನಮಸ್ಕಾರ ಸ್ಫೂರ್ತಿ ಅಂದರೆ ಕಲಾವಿದರಿಗೆ ಕಲಾವಿದರನೇ ಥ್ಯಾಂಕ್ ಯು ಸರ್ ನಿಮ್ಮ ಒಳ್ಳೆಯ ಮಾತುಗಳಿಗೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಗಾಯನ ಸಮಾಜದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಮ್ ಆ ವಿ ಪ್ರಸಾದ್ ಅವರಿಗೆ ಈಗ ಸಂಸ್ಥೆಯ ಗೌರವ ಪಂಡಿತ್ ಪ್ರಕಾಶ್ ಸೊಂಟಕೆ ಅವರು ಮಾಡಲಿದ್ದಾರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ರಿಜಿಸ್ಟರ್ ಆದಂತಹ ಶ್ರೀಯುತ ಟಿ ಜಿ ನರಸಿಂಹಮೂರ್ತಿಯವರು ನಮ್ಮ ಆಹ್ವಾನದ ಮೇರೆಗೆ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದರೆ ಅವರಿಗೆ ಸಂಸ್ಥೆಯ ಗೌರವ ಪಂಡಿತ ಪ್ರಕಾಶ್ ಸೊಂಟಕಿಯವರಿಂದ ಹಾಗೆ ಪ್ರಸಿದ್ಧ ವೇಣುವಾದಕರಾದಂತಹ ವಿದ್ವಾನ್ ಎಚ್ ಎಸ್ ವೇಣುಗೋಪಾಲ್ ಅವರಿಗೆ ಪಂಡಿತ ಪ್ರಕಾಶ್ ಸೊಂಟಕಿಯವರು ಸಂಸ್ಥೆಯ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ತ್ಯಾಂಕ್ ಯು ಸರ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಶ್ರೀಯುತ ಟಿ ಜಿ ನರಸಿಂಹಮೂರ್ತಿಯವರು ಈ ಸಂಗೀತ ಉತ್ಸವದ ವಿಚಾರವಾಗಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಭೆಗೆ ನಮಸ್ಕಾರ ವೇದಿಕೆಯಲ್ಲಿರುವ ಗಣ್ಯರಿಗೆ ನಮಸ್ಕಾರ ಸೊಂಟಕ್ಕೆ ಅವರು ನನಗೆ ಪರಿಚಯ ಆಗಿದ್ದು ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಮ್ಮ ಇಲಾಖೆ ವತಿಯಿಂದ ದಸರಾ ನಡೆದಾಗ ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ದಸರಾ ಏನು ಅಂತ ಶೋಕೇಸ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದಾಗ ನಮಗೆ ಇದನ್ನು ಒಂದು ನಿಜವಾದ ಹೈಪ್ ಕೊಡ್ತಕ್ಕಂತಹ ಒಬ್ಬ ಕಲಾವಿದರು ಯಾರಾದರೂ ಇದ್ದಾರೆ ಅಂತಂದರೆ ಸೊಂಟಕ್ಕೆ ಅಂತ ನಮ್ಮ ಇಲಾಖೆಯವರು ನಿರ್ಧಾರ ಮಾಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕರ್ಕೊಂಡು ಹೋಗಿ ಅವ್ರನ್ನ ಅವ್ರಿಗೊಂದು ಪುಟ್ಟದಾಗಿರ್ತಕ್ಕಂಥ ಬ್ಯೂಟಿಫುಲ್ ಡಯಾಸೋನ್ ಕೊಟ್ಟು ಕಾರ್ಯಕ್ರಮ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಒಂದು ಗ್ಲೋಬಲ್ ಪಾಪ್ಯುಲಾರಿಟಿ ಇರತಕ್ಕಂಥ ಒಬ್ಬ ಕಲಾವಿದ ಬಿ ಐ ಓನಲ್ಲಿ ಬಂದು ಅಲ್ಲಿ ಪೆಡೆಸ್ಟ್ರಿಯನ್ ಓಡಾಡೋದಂಥ ಜಾಗ ಕೌಂಟರ್ಸ್ ಮುಂದೆ ಕೂತ್ಕೊಂಡು ಕಾರ್ಯಕ್ರಮ ನೀಡಿದಾಗ ನಮ್ಮ ರಾಜ್ಯದ ಬೇರೆ ರಾಜ್ಯದ ಬೇರೆ ದೇಶಗಳ ಜನ ಅಲ್ಲಿರ್ತಕ್ಕಂತಹ ಟ್ರ ಇದರಿಂದ ಏರೋಪ್ಲೇನಿಂದ ಇಳಿದವರು ಏರೋಪ್ಲೇನ್ಗೆ ಹೋಗಬೇಕಾದವರು ಎಲ್ಲರೂ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಅವರ ಗಿಟಾರ್ ವಾದನವನ್ನು ಹವಾಯನ್ ಗಿಟಾರ್ ಅಂತಾರೆ ಸರ್ ಅದು ಅದನ್ನು ಎಂಜಾಯ್ ಮಾಡಿದ್ರು ಅಂತಂದರೆ ಅದು ಬಹುಶಃ ಕೇಳಿದವ್ರಿಗೆ ಗೊತ್ತು ಅಷ್ಟು ಚೆನ್ನಾಗಿತ್ತು ಆವತ್ತು ಸೋಂಟಕ್ಕಿಯವರು ಮತ್ತು ನಾನು ವೀಕ್ಲಿಕ್ಟ್ ವೀಕ್ಲಿಕ್ಟ್ ನಾನು ಅವ್ರಿಗೆ ಕೊನೆಗೆ ಯಾರೋ ಇವ್ರನ್ನ ನೋಡಿದಾಗ ಇವರು ದೊಡ್ಡ ಗ್ರೂಪ್ ಬಂದಾಗ ಯಾವುದೋ ನಾರ್ತ್ ಇಂಡಿಯನ್ ಗ್ರೂಪು ಪ್ರಕಾಶ್ ಸೊಂಟಕ್ಕೆ ಏನು ಹೆಸರಿದ್ದು ಅವರವ್ರ ಜೊತೆ ಬಂದವರೆಲ್ಲ ಕೆಂಪು ಕೆಂಪಿಗೆ ಉದ್ದುದಕ್ಕೆ ಕೆಂಪು ಕೆಂಪು ಜುಬ್ಬೈಲ್ಲ ಹಾಕೊಂಡು ಬಂದಿದ್ದರು ಭಾಳ ಚೆನ್ನಾಗಿ ನಾರ್ತ್ ಇಂಡಿಯನ್ಸ್ ಥರ ಎಲ್ಲ ಇನ್ಸ್ಟ್ರೂಮೆಂಟ್ ಬರೆಸ್ತಾ ಇದ್ದಿದ್ದು ನೋಡಿ ಭಾಳ ಜನಕ್ಕೆ ಗೊತ್ತಿರಲಿಲ್ಲ ಆಮೇಲೆ ಅವು ಇಂಟ್ರಡ್ಯೂಸ್ ಮಾಡ್ಕೊಟ್ವಿ ಏಯ್ ಇವ್ರು ಯಾರು ಅಲ್ಲರಿ ನಮ್ಮ ಬೆಂಗಳೂರಿನವರು ಬಸವನಗುಡಿಲಿರೋರು ನಮ್ಮವರೇ ಕನ್ನಡಿಗರೇ ಆ ಸುತ್ತು ಇರ್ತಕ್ಕಂಥ ಜನ ಎಲ್ಲ ಕನ್ನಡಿಗರೇ ಅಂದಾಗ ಫ್ಯಾಂಟಾಸ್ಟಿಕ್ ಕಪ್ಲಾಸ್ ಇಂತಹ ಒಬ್ಬ ಕನ್ನಡಿಗರು ಗ್ಲೋಬಲ್ ನೆವೆಲ್ನಲ್ಲಿ ಇಂತಹ ಉನ್ನತವಾದ ಕಾರ್ಯವನ್ನು ಮಾಡಿಕೊಂಡು ತಮ್ಮೂರನ್ನೂ ಮರೆಯಿದೆ ತಮ್ಮ ಊರಿನಲ್ಲೂ ತಮ್ಮ ಬೆಂಗಳೂರಿನಲ್ಲೂ ಇಂತಹ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದಾರಲ್ಲ ನಿಜವಾಗಲೂ ಶ್ಲಾಘನೀಯ ಕರ್ನಾಟಕ ಸರ್ಕಾರದ ಪರವಾಗಿ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಪರವಾಗಿ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಲಿ ಆಡಿಟೋರಿಯಂ ತುಂಬಬೇಕು ಜನಗಳಿಗೆ ಒಂದು ಬುದ್ಧಿವಂತಿಕೆ ಇದೆ ಸಭಾ ಕಾರ್ಯಕ್ರಮ ಒಂಬತ್ತುವರೆಯಿಂದ ಹತ್ತು ಅಥವಾ ಹತ್ತರಿಂದ ಹತ್ತುವರೆವರೆಗೂ ನಡೆಯುತ್ತೆ ಹತ್ತುವರೆ ಒಳಗಡೆ ಹೋಗೋಣ ಸಾಕು ಅಂದ್ಕೊಂಡು ಸಭಾ ಕಾರ್ಯಕ್ರಮ ಮುಗಿಯಿಸ ಜನ ಬರ್ತಾರೆ ಅಂತ ನಮ್ಮ ಮಾಮೂಲು ಅನುಭವ ಇವತ್ತು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ಆ ಥರದ್ದು ಬರ್ತಾ ಇದ್ದಾರೆ ಜನ ಬರಲಿ ಕಾರ್ಯಕ್ರಮಕ್ಕೆ ಶುಭವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಪ್ರೇಕ್ಷಕರ ಮೇಲೆ ನಿಮಗೆ ತುಂಬ ಸಾಫ್ಟ್ ಕಾರ್ನರ್ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಹೋಪ್

ರಾಷ್ಟ್ರದಲ್ಲೇ ಅತ್ಯಂತ ಹಿರಿಯ ಸಂಗೀತ ಸಂಸ್ಥೆ ನೂರ ಎಂಟು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಸಂಸ್ಥೆ ಈ ಸಂಸ್ಥೆ ಯಾವತ್ತೂ ಕನಿಷ್ಠ ಕರ್ನಾಟಕಕ್ಕಾದರೂ ಒಂದು ತವರು ಮನೆ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ಎಲ್ಲ ಕಲಾ ಪ್ರಕಾರಗಳಿಗೂ ಎಲ್ಲ ಕಲಾವಿದರಿಗೂ ಗಾಯನ ಸಮಾಜ ಒಂದು ನೆಚ್ಚಿನ ತಾಣವಾಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಸೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಆರು ವರ್ಷಗಳಿಂದ ನಾನು ಅಧ್ಯಕ್ಷನಾದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಬಂದು ಮಾಡ್ತಕ್ಕಂಥ ಒಂದು ಪ್ರತೀತಿಯನ್ನು ನಾನು ತಂದಿದ್ದೀನಿ ಪ್ರಕಾಶ್ ಹೊಂಟಕೆ ಅವರು ಮಾಡಿದ್ದಾರೆ ಅಂತ ಬಂದು ಕೇಳಿದಾಗ ಅತ್ಯಂತ ಸಂತೋಷವಾಗಿ ನಾವು ಅವ್ರ ಜೊತೆ ಸಹಯೋಗದಲ್ಲಿ ಈ ಕಾರ್ಯಕ್ರಮನ ಇಲ್ಲಿ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ ಅವರಿಗೆ ನಾವು ಬೆನ್ನು ತಟ್ಟಿದ್ವಿ ಈಗಷ್ಟೇ ವೇಣುಗೋಪಾಲ್ ಹೇಳಿದಂಗೆ ಒಬ್ಬ ಕಲಾವಿದನೇ ಅನೇಕ ಕಲಾವಿದರನ್ನ ಇಲ್ಲಿ ಕರೆಸಿ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಪ್ರಶಂಸನೀಯ ಕಾರ್ಯಕ್ರಮ ಯಾವ ಕಲಾವಿದರು ಅವರವ್ರ ಮಟ್ಟಿಗೆ ಅವ್ರವ್ರಿದ್ದುಬಿಟ್ರೆ ಕಲೆ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಒಬ್ಬರು ಇನ್ನೊಬ್ಬರನ್ನ ಎಂಕರೇಜ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ಕೊಡ್ತಕ್ಕಂಥದ್ದು ಯಾವೊಂದು ಆಸೆಯೂ ಇಲ್ಲದೆ ತಮ್ಮ ದುಡ್ಡನ್ನೇ ಖರ್ಚು ಮಾಡಿಕೊಂಡು ಮಾಡ್ತಕ್ಕಂಥ ಪ್ರಕಾಶ್ ಅಂತವರು ಈ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಳೀಲಿ ಅಂತಕ್ಕಂಥದ್ದು ನನ್ನ ಆಶಯ ಅನೇಕ ಜನ ಕಲಾವಿದರಿಗೆ ಇವತ್ತಿನ ಅವಕಾಶ ಕೊಟ್ಟಿದ್ದಾರೆ ಹಾಗೆ ಕಳೆದ ಏಳು ದಿವಸಗಳಿಂದ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಇನ್ನೂ ಎರಡು ದಿವಸ ಕಾರ್ಯಕ್ರಮಗಳು ಮಾಡೋದಕ್ಕೆ ತಯಾರಿದ್ದಾರೆ ನೀವು ಯಾವ ಕರೆದ್ರೂ ನಾವು ಬಂದು ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಸಹೃದಯತೆ ಪ್ರಕಾಶ್ ಅವ್ರಿಗಿದೆ ಅವರ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶುಭಕರವಾಗಲಿ ಅವರು ಅತ್ಯಂತ ಅಭಿನಂದನೀಯರು ಅಂತ ಹೇಳ್ತಾ ನಮ್ಮ ಸರ್ಕಾರದಿಂದ ಇಂಥ ಕಾರ್ಯಕ್ರಮಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರಗಳನ್ನು ಸಹಾಯವನ್ನು ಮಾಡ್ತಕ್ಕಂಥದ್ದನ್ನು ಏನಾದರೂ ಮಾಡಿಕೊಡಿ ಅಂತ ನಾನು ಮೂರ್ತಿಯವರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಲಿಮಿಟೇಷನ್ ಇರ್ತದೆ ಆದರೂ ಎಷ್ಟು ಸಹಾಯವೋ ಎಷ್ಟು ಮಾಡ್ಬೋದೋ ಅಷ್ಟಾದರೂ ಮಾಡಿಕೊಡಿ ಸರ್ ಗಾಯನ ಸಮಾಜಕ್ಕೆ ಮಾಡದೇ ಇದ್ದರೂ ಅಟ್ಲೀಸ್ಟ್ ಇಂಥ ನಮಗೆ ಒಂದು ಸಿ ಫಿಕ್ಸೆಡ್ ಆಗಿ ಒಂದು ಸಹಾಯ ಮೊದಲಿಂದ ಬರ್ತಾಯಿದೆ ನಮಗೂ ಒಂದು ಅನುದಾನ ಸಿಗ್ತಾ ಇದೆ ಸಿಗ್ತಾ ಇಲ್ಲ ಅಂತಲ್ಲ ಆದರೆ ಕರ್ನಾಟಕದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಸಹಾಯ ಕೊಡಬೇಕಾದಂಥದ್ದು ಬಹಳ ಪ್ರಾಮುಖ್ಯತೆ ನಮಗೆ ಅಂಥ ಮಿನಿಸ್ಟ್ರು ಅಂಥ ಸರ್ಕಾರ ಯಾವತ್ತು ಬರುತ್ತೋ ನಾವು ಕಾಯ್ತಾಯಿದ್ದೀವಿ ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಸರ್ಕಾರಗಳು ಬಹಳ ಕಮ್ಮಿ ನಮ್ಮ ಅದೃಷ್ಟ ಒಳ್ಳೆಯವರು ಬಂದು ನಮ್ಮನ್ನು ಎಂಕರೇಜ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡ್ತೀವಿ ಯಾವುದೇ ಸಂಘ ಸಂಸ್ಥೆಗಳು ಒಳ್ಳೆಯ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಗಾಯನ ಸಮಾಜ ತಮ್ಮೊಟ್ಟಿಗೆ ಇರ್ತದೆ ಅಂತ ಒಂದು ಆಶ್ವಾಸನೆಯನ್ನು ಕೊಡ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ನೀವು ಹೇಗೆ ಕಾಯ್ತಾ ಇದ್ರೂ ನಾವು ಕೂಡ ಹಾಗೆ ಕಾಯ್ತಾ ಇದ್ದೀವಿ ಒಳ್ಳೆ ಸರ್ಕಾರ ಬಂದು ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅಂತ ಥ್ಯಾಂಕ್ ಯು ವೆರಿ ಮಚ್ ವೇದಿಕೆ ಮೇಲಿರುವ ಗಣ್ಯರಲ್ಲಿ ವಿನಂತಿ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದ್ದಕ್ಕೆ ಹಾಗೆ ತಮ್ಮ ಮಾತುಗಳಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ತಾವು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದರೆ ಇದರಿಂದ ಸಂಗೀತ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್